ಯಡಿಯೂರಪ್ಪಗೆ ಪ್ರಧಾನಿ ಮೋದಿ ಅಮಿತ್ ಶಾ ಜೈಕಾರ ದಾವಣಗೆರೆ ಕಾರ್ಯಕ್ರಮದಲ್ಲಿ ಬಿಎಸ್ ವೈ ಪ್ರಾಬಲ್ಯ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕಳೆದ ಒಂದು ವಾರ ಹದ್ ದಿನಗಳಿಂದ ದಿಢೀರಂತ ಮಾಜಿ ಸಿ ಎಂ ಯಡಿಯೂರಪ್ಪ ಹಾಗೂ ಅವರ ಮಗ ವಿಜಯೇಂದ್ರಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ ಇದೆ ಅಮಿತ್ ಶಾ ಬೆಂಗಳೂರಿಗೆ ಬಂದು ಸ್ವತಃ ಅವರೇ ಯಡಿಯೂರಪ್ಪ ಅವರ ಮನೆಗೆ ಹೋಗಿ ಅವರ ಮನೆಯಲ್ಲಿ ಊಟ ಸವಿದ ಬಳಿಕ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಸ್ ಆದವು ಕಾಂಗ್ರೆಸ್ಸಿಗೆ ಟ್ವೀಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಕಿಚನ್ನಲ್ಲಿ ರೆಡಿ ಆಗಲ್ಲ ನಮ್ಮ ಲಿಸ್ಟು ಅಂತ ಸೀಟ್ರವಿ ಹೇಳಿದರು ಅದಕ್ಕೆ ಟಾಂಗ್ ಕೊಡುವಂಥ ರೀತಿಯಲ್ಲಿ ಅಮಿತ್ ಶಾಗೆ ಅಡುಗೆಯನ್ನು ಬಡಿಸಿದ್ರು ವಿಜಯೇಂದ್ರ ಇದಾದ ನಂತರ ಶು ಇಪ್ಪತ್ತೈದನೇ ತಾರೀಕು ನರೇಂದ್ರ ಮೋದಿಯವರ ಕಾರ್ಯಕ್ರಮ ದಾವಣಗೆರೆಯಲ್ಲಿ ಏನು ಲಕ್ಷಾಂತರ ಮಂದಿ ಸೇರ್ಪಡೆ ಇದ್ದರು ಜನ ಸೇರಿದ್ರು ಯಡಿಯೂರಪ್ಪ ಅವರು ಮಾಸ್ ಶುರು ಮಾಡಬೇಕಾದ್ರೆ ಬಸವರಾಜ ಬೊಮ್ಮಾಯ ಹೆಸರು ಹೇಳಿದ್ರು ಅಲ್ಲಿ ಉಳಿದ ಎಲ್ಲ ಬಿ ಜೆ ಪಿಯ ರಾಜ್ಯ ನಾಯಕರು ಕೇಂದ್ರ ಸಚಿವರು ಎಲ್ಲರ ಹೆಸರನ್ನು ಹೇಳಿದರು ಜನ ಎಲ್ಲ ಶಾಂತವಾಗಿದ್ದರು ಯಾರೂ ತಿಟಿಕ್ ಪಿಟಿ ಅಂದಿರಲಿಲ್ಲ ಮಾಜಿ ಸಿ ಎಮ್ ನನ್ನ ಹಿರಿಯ ಸಹೋದ್ಯೋಗಿ ಯಡಿಯೂರಪ್ಪ ಅನ್ನೋ ಒಂದು ಹೆಸರು ಹೇಳುದು ಹಿಂದಿಯಲ್ಲಿ ಮೋದಿ ಗೋ ಜನ ಫುಲ್ ಶಿಳ್ಳೆ ಚಪ್ಪಾಳೆ ಯಾರ್ದು ಚಪ್ಪಾಳೆ ಹೊಡೆದೆ ಹೊಡೆದಿಲ್ಲ ಜನ ಯಡಿಯೂರಪ್ಪ ಹೆಸರು ಹೇಳಿದ್ ಮಾತ್ರ ಜನ ಓ ಇಡೀ ಲಕ್ಷಾಂತರ ಜನ ಇದ್ರಲ್ಲಿ ಅಲ್ಲಿ ಓ ಅಂದ್ರು ಬೊಮ್ಮಾಯಿ ಜನ ಕರ್ಕೊಂಡು ಬಂದಿರಲ್ವಾ ಗೊತ್ತಿಲ್ಲ ಸಿಎಂ ಆಗಿ ಅದಾದ್ಮೇಲೆ ಇಪ್ಪತ್ತಾರನೇ ತಾರೀಕು ವಿಧಾನಸೌಧ ಮುಂದೆ ಬೆಂಗಳೂರು ಹಬ್ಬ ಅಲ್ಲಿ ಕಾರ್ಯಕ್ರಮ ಆಗ್ತಾ ಇರುತ್ತೆ ಟೈಮ್ ಏನೋ ಟೈಮ್ ಆಗ್ಬಿಟ್ಟಿದೆ ಪ್ರೋಟೋಕಾಲ್ ಪ್ರಕಾರ ಕೊನೆಯಲ್ಲಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಮಾತಾಡಬೇಕು ಅದಾದಮೇಲೆ ಓಮ್ ಮಿನಿಸ್ಟರ್ ಅಮಿತ್ ಶಾ ಮಾತಾಡಬೇಕು ಇಬ್ಬರಿಗೆ ಅವಕಾಶ ಇದ್ದಿದ್ದು ಆ್ಯಂಕರು ಮಾತಾಡ್ತಾರೆ ಓಕೆ ಈಗ ಸಿ ಎಂ ಬಸವರಾಜ್ ಬೊಮ್ಮಾಯಿ ಮಾತನಾಡ್ತಾರೆ ಅಂತ ಕರೀತಾರೆ ಆ್ಯಂಕರು ಅವಾಗ ಅಮಿತ್ ಶಾ ಕರೆದು ಯಡಿಯೂರಪ್ಪನ ಮಾತಾಡ್ತಾರೆ ಫಸ್ಟ್ ಅಂತಾರೆ ಯಡಿಯೂರಪ್ಪ ಮಾತಾಡ್ತಾರೆ ಬೊಮ್ಮಾಯಿ ಓರ್ವ ಶಾಸಕ ಆಗಬೇಕಾಗಿದ್ದದ್ದು ಸಚಿವನೂ ಆದರೂ ಸಿ ಎಮ್ ಆದರೂ ಅದೆಲ್ಲ ಕಾಂಟ್ರಿಬ್ಯೂಷನ್ ಯಡಿಯೂರಪ್ಪನವ್ರದು ಜೊತೆ ಇಡೀ ರಾಜ್ಯವನ್ನ ಸುತ್ತಿ ಪಕ್ಷ ಕಟ್ಟಿದ್ದು ಯಡಿಯೂರಪ್ಪ ಬೊಮ್ಮಾಯಿ ಅಲ್ಲ ಮುಖ್ಯಮಂತ್ರಿ ಆದ್ಮೇಲೆ ಕೆಲವು ಮೂರ್ನಾಲ್ಕು ಸಚಿವರು ಮಾತ್ರ ಸಿಎಂ ಆಗಿದ್ದವ್ರು ಫುಲ್ ಕ್ಯಾಬಿನೆಟ್ ಗೆನಲ್ಲ ಮೂರ್ನಾಲ್ಕು ಸಚಿವರಿಗೆ ಸಿಎಂ ಆಗಿದ್ದು ಅನ್ನೋ ಆರೋಪ ಇದೆ ಸೊ ಹಾಗಾಗಿ ಹೈಕಮಾಂಡ್ ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಬೊಮ್ಮಾಯಿ ಕೇವಲ ಬೆದುರು ಬೊಂಬೆ ತರ ಈ ಮೂರು ಘಟನೆಗಳು ಒಂದು ಅಮಿತ್ ಶಾ ಬಂದಾಗ ಯಡಿಯೂರಪ್ಪ ಅವರೇ ಮಗನ ಕೈಲಿ ಅಂದ್ರೆ ವಿಜೇಂದ್ರ ಕೈಲಿ ಬಕ್ಕೆ ತರ್ಸ್ಕೊಂಡಿದ್ದು ಅವ್ರ ಮನೆಯಲ್ಲಿ ಅಡಿಗೆ ಬಡಿಸಿಕೊಂಡು ಊಟ ಮಾಡಿದ್ದು ದಾವಣಗೆರೆಯಲ್ಲಿ ಜೈಕಾರ ಹಾಕಿದ್ದು ಮೋದಿ ಅವರು ಯಡಿಯೂರಪ್ಪ ಅವರು ಹೆಸರು ಹೇಳಿದ ತಕ್ಷಣ ಜನ ರೊಚ್ಚಿ ಏನು ಹುಚ್ಚೆದ್ದು ಕುಣಿದು ಓ ಅಂತ ಜೈಕಾರ ಹಾಕಿದ್ದು ಟೈಮ್ ಇಲ್ಲ ಅಂದ್ರೂ ಯಡಿಯೂರಪ್ಪ ಮಾತಾಡೋಕೆ ಅವಕಾಶ ಕೊಡದೇ ಇದ್ರು ಪ್ರೋಟೋಕಾಲ್ ಮುಖಾಂತರ ಸಿ ಎಂ ಬೊಮ್ಮಾಯಿ ಮಾತಾಡಬೇಕಿದ್ರು ಕೂಡ ಬೇಡ ಯಡಿಯೂರಪ್ಪ ಅಂತ ಕರೆದು ಅಮಿತ್ ಶಾ ಅವರೇ ಆಂಕರ್ ಅಂತ ಕರೆದು ಹೇಳ್ತಾರೆ ಸೊ ಮೂರು ಘಟನೆಗಳು ದೊಡ್ಡ ಮಟ್ಟದ ಸಂದೇಶ ರಾಜ್ಯ ಬಿ ಜೆ ಪಿ ನಾಯಕರು ಯಡಿಯೂರಪ್ಪ ಅವ್ರ ಬಗ್ಗೆ ರಾಂಗ್ ಫೀಡ್ಬ್ಯಾಕ್ ಕೊಟ್ಟು 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 ಹೋಗ್ತಾನೆ ಒಂದ್ ಕಡೆ ಏನಪ್ಪ ಏನೇ ಮರ್ಯಾದೆ ಕೇಳಿ ಪಡಿಬೇಕು ಪಡೆಯೋದಲ್ಲ ಮರ್ಯಾದೆ ಗಳಿಸೋದು ಮರ್ಯಾದಿ ಯಡಿಯೂರಪ್ಪ ಗಳಿಸಿದ್ದಾರೆ ಬೊಮ್ಮಾಯಿ ಗಳಿಸಕ್ಕೆ ಸಾಧ್ಯ ಇಲ್ಲ ಬೊಮ್ಮಾಯಿ ಒಬ್ಬ ಸಿಎಂ ಒಬ್ಬ ಲೀಡರ್ ಯಡಿಯೂರಪ್ಪ ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿ ಅವರ ರೀತಿಯ ಜನಪ್ರೀತಿ ಅನ್ನ ಗಳಿಸಕ್ಕೆ ಬೊಮ್ಮಾಯಿ ಕೈಲಿ ಸಾಧ್ಯ ಇಲ್ಲ ವಿಜೇಂದ್ರ ಆಗಿರೋ ಫ್ಯಾನ್ ಫಾಲೋವರ್ಸ್ ಇಲ್ಲ ಬೊಮ್ಮಾಯಿಗೆ ಆಮೇಲೆ ವಿಜೇಂದ್ರ ಜೊತೆ ಕಂಪೇರ್ ಮಾಡಂಗಿಲ್ಲ ಬೊಮ್ಮಾಯಿ ಅವ್ರನ್ನ ಸಿಟ್ ರವಿಗಿದೆ ಬೊಮ್ಮಾಯಿ ಅವ್ರಿಗೆಲ್ಲ ಒಂದಂತ ಸೋಮಣ್ಣಂಗಿದೆ ಬೊಮ್ಮಾಯಿ ಅವ್ರಿಗಿಲ್ಲ ರಮೇಶ್ ಜಾರಕಿಹೊಳಿಗಿದೆ ಬೊಮ್ಮಾಯಿಗಿಲ್ಲ ಫ್ಯಾನ್ ಫಾಲೋವರ್ಸು ಈ ನಾವು ಸೋಡಿ ಮಾಡಿದಾಗ ರಮೇಶ್ ಜಾರಕಿಹೊಳಿಗೆ ಅಣ್ಣಂಗೆ ಜೈ ಅಣ್ಣ ಸಾವುಕರ್ಗೆ ಜೈ ಅಂತಾರಲ್ಲ ಅಷ್ಟು ಕಮೆಂಟ್ ಬೀಳಲ್ಲ ಬೊಮ್ಮಾಯಿ ಪರವಾಗಿ ಸೊ ಹಾಗಾಗಿ ಬೊಮ್ಮಾಯಿ ಲಾಟ್ರಿ ಸಿಎಂ ಅಚಾನಕ್ ಸಿಎಂ ಸೊ ವಿಥೌಟ್ ಅಂಡ್ ನೋ ಬಿಜೆಪಿ ಇನ್ ಕರ್ನಾಟಕ ಬಿಜೆಪಿ ಇರುತ್ತೆ ನಲ್ವತ್ತೈವತ್ತರವತ್ತರಲ್ಲಿ ಇರುತ್ತೆ ಅಧಿಕಾರದ ಅಂಚಿನಲ್ಲಿ ಇರಲ್ಲ ಅಷ್ಟೇ ಹಾಗೆ ಇದೆಲ್ಲ ಅರ್ಥ ಅರ್ಥ ಆಗಿದೆ ಅಷ್ಟೇನೇನಿಲ್ಲ ನಾವು ತಳಪ್ಪ ನನಗೆಷ್ಟು ಮೋದಿಗಿಂತ ಹೆಚ್ಚು ಜನಪ್ರಿಯ ಯಡಿಯೂರಪ್ಪ ಮೋದಿಗಿಂತ ಹೆಚ್ಚು ಓಟನ್ನ ಕರ್ನಾಟಕದಲ್ಲಿ ತರೋ ಕೆಪಾಸಿಟಿ ಯಡಿಯೂರಪ್ಪ ಆದ್ರೆ ಬೊಮ್ಮಾಯಿ ಒಬ್ಬ ಶಾಸಕನಿಗೆ ಏನಿರಬೇಕು ಆತರ ಒಂದು ಪಾಪ್ಯುಲಾರಿಟಿ ಇದೆ ಅದು ಕೂಡ ಅಲ್ಲಿ ಹೇಳಲ್ಲ ಈ ವಿನಯ್ ಕುಲಕರ್ಣಿ ಈ ಮಂಜುರಾಜ್ ಕುನೂರ್ ಬರ್ಲಾ ಆಗಿ ಅಲ್ಲೇ ಕಾಯ ಪಯನ ಹಂಗ ಆಗೈತಿ ಈಗ ಬೊಮ್ಮಯವ್ರ ಕತೆ ಅಲ್ವಾ ನೀನ್ ನೋಡ್ಬೇಕು ಇನ್ಯಾವ ಕ್ಷೇತ್ರ ಕೋಯ್ತಾರೊ ಇವ್ರು ಸಿದ್ದರಾಮಯ್ಯ ನಾಡಕತಿದ್ರಲ್ಲಾ ಇವ್ರು ಶೆಲ್ಲೇ ಹೆಂಗೆ ಕ್ಷೇತ್ರ ಇಲ್ಲ ಅಂತ ಅಲ್ಲ ಅವ್ರ ಕ್ಷೇತ್ರ ಇತ್ತು ಬೇರೆ ಹುಡ್ಕಾಡ್ತಿದ್ರು ಅಶಬಾ ಬೊಮ್ಮಾ ಈಗ ಹುಡ್ಕ್ ಬೇಕಾಗೇತಿ ದಾವಣಗೆರೆ ನಾರ್ತ್ ಏನೋ ಬರ್ತಾರಂತ ನೋಡ್ಬೇಕು ಹೌದಾ ಹಾಗಾಗಿ ಅದು ಅವ್ರದ್ದು ಹೆಂಗಿದೆ ಅಲ್ಲಿ ಆಹ್ ರವೀಂದ್ರ ನಾಥ್ ಅವ್ರ ಏನೋ ಇಲ್ಲಲ್ವಲಾ ಸೌತ್ ನಾರ್ತ್ ಒಂದ್ ದಾವಣಗೆರೆಗೆ ಮಲ್ಲಿಕಾರ್ಜುನ ಬಂದು ಬಿಟ್ಟು ಹೌದೌದು ನೋಡ್ಬೇಕಲ್ಲ ಎಸ್ ಹ್ಮ್ ಯಶು ಶಿರಾ ನೀವ್ ಹೇಳಿ ನಿಮ್ಮ ಅಭಿಪ್ರಾಯ ಏನು ಯಡಿಯೂರಪ್ಪ ಸ್ಟ್ರಾಂಗ್ ಸ್ಟ್ರಾಂಗ್ ಯಾರ ಮುಖ ನೋಡಿ ಜನ ಓಟ್ ಆಗ್ತಾರ ಬಿಜೆಪಿ ಯಡಿಯೂರಪ್ಪನ ಬೊಮ್ಮಾಯಿನ ಇಬ್ರಲ್ಲಿ ಯಾರು ಸ್ಟ್ರಾಂಗ್ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ